ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಈ ಸುಡು ಸುಡು ಬಿಸಿಲಿಗೆ ತಂಪು ತಂಪಾದ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೈತಿ ಬರ್ರಿ ಹೆಂಗಾದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕಿಂತ ಮೊದಲು ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರಿಂದ ನಾನು ಯಾವುದೇ ಹೊಸ ರೆಸಿಪಿನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬೇಗ ಬಂದು ತಲುಪ್ತಾವು ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಕಲ್ಲಂಗಡಿ ಹಣ್ಣೊಳಗೆ ಅರ್ಧದಷ್ಟು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಮಾಡಿಟ್ಕೊಳತ್ತಿ ನೋಡ್ರಿ ಅರ್ಧ ಕಲ್ಲಂಗಡಿ ಹಣ್ಣೊಳಗೆ ಸಿಪ್ಪೆ ಎಲ್ಲ ತೆಗ್ದು ನೋಡ್ರಿ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಳತಿ ಬೀಜ ಏನು ತೆಗೆದಿಲ್ಲ ರೀ ಬೀಜದ ಸಮೇತನ ಕಟ್ ಮಾಡಿ ಇಟ್ಕೊಳತಿ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಲ್ಲಂಗಡಿ ಹಣ್ಣಿನ ಪೀಸನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೈತಿ ರೀ ಈ ಬಿಸಿಲೊಳಗೆ ರೀ ತಂಪ ತಂಪಂದು ಏನಾದರೂ ಕುಡಿಬೇಕಂತ ಅನಿಸೇ ಅನಿಸ್ತಿರ್ತೈತಿ ಸೊ ಅಂಥ ಟೈಮ್ನಾಗ ಡಿಫ್ರೆಂಟ್ ಆಗಿರೋ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊರಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡತ್ತಿ ಹಂಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡತ್ತಿ ನೀವು ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ರೀ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪೌಡ್ರ್ ಸೇರಿಸ್ಕೊಳತ್ತೈತಿ ಇದರಿಂದ ರುಚಿ ಜಾಸ್ತಿ ಆಗ್ತೈತ್ರಿ ಜ್ಯೂಸ್ದು ಹತ್ತು ಪುದೀನ ಎಲೆ ಸೇರಿಸ್ಕೊಳತ್ತೈತ್ರಿ ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಸಾಕು ಅಷ್ಟೇ ಒಂದು ಒಳ್ಳೆ ಫ್ಲೇವರ್ ಸಿಗ್ತೈತಿ ಕಲಂಗಡಿ ಹಣ್ಣಿನ ಜ್ಯೂಸ್ ಒಳಗೆ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಪೇಸ್ಟ್ ರೀ ನೋಡ್ರಿ ಈಗ ಚೆಂದಾಗೆ ರುಬ್ಕೊಂಡಾಯಿತು ಯಾವ ರೀತಿ ರುಬ್ಕೊಂಡಂತ ತೋರ್ಸತ್ತೈತಿ ನೋಡ್ರಿ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ರುಬ್ಬಿಲ್ಲ ಯಾಕಂದ್ರೆ ನೀರನ್ನು ಹಾಕಿದ್ರೆ ಅದ್ರ ಟೇಸ್ಟಾಗಿ ಹೋಗಿಬಿಡ್ತತಿ ಸೊ ಬರೀ ಹಣ್ಣೊಳಗೆ ಮಾಡ್ಕೋಬೇಕು ಈಗ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಮ್ಮೆ ಹಣ್ಣಿನ ರಸ ಹಿಂಡ್ಕೊಳತ್ತತಿ ನಿಂಬೆಹಣ್ಣು ಆರೋಗ್ಯಕ್ಕೂ ಚಲೋ ಈ ಬಿಸಿಲಿಗೂ ತಂಪ್ರಿ ಸೊ ಹಾಗಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಒಳಗೆ ಅದನ್ನು ಮಿಕ್ಸ್ ಮಾಡಿರ ಟೇಸ್ಟ್ನು ಚಲೋ ಆಗ್ತೈತಿ ಈಗ ರೀ ಇದಕ್ಕಿಂತ ದೊಡ್ಡ ಸ್ಟೇನರ್ ಇದ್ರೆ ಇನ್ನೂ ಚಲೋ ಬೇಗ ಬೇಗ ಫಿಲ್ಟ್ರ್ ಮಾಡ್ಕೊಬೋದು ರೀ ಈ ವರ್ಷ ಅಂತೂ ಬಿಸಿಲು ಸಿಕ್ಕಾಪಟ್ಟೆ ಐತೆ ಅಂತ ಹೇಳ್ಬೋದ್ರಿ ಪ್ರತಿ ವರ್ಷಕ್ಕಿಂತ ಸೊ ಆದಷ್ಟು ಮನೆಯಲ್ಲೇ ಇರೋದು ಒಳ್ಳೆಯದು ಬೀಜ ತೆಗೀದನ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಡೇವಲ್ಲ ರೀ ಸೊ ನೋಡಿರಿ ಈ ಥರ ಉಳಿತೈತಿ ಲಾಸ್ಟ್ ಒಳಗೆ ಚಮಚೆಯಿಂದ ಈ ಥರ ಲೈಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ವೇಸ್ಟ್ ಎಲ್ಲ ನೋಡ್ರಿ ಈ ಥರ ಉಳ್ಕೋತತಿ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಕಲರ್ ಏನೂ ಸೇರಿಸ್ಕೊಂಡಿಲ್ಲ ಕಲರ್ ಎಷ್ಟು ಚಂದ ಬಂದ ನೋಡ್ರಿ ಈಗ ಫೈನಲ್ ಆಗಿ ಸರ್ವಿಂಗ್ ಗ್ಲಾಸ್ಗೆ ಐಸ್ ಕ್ಯೂಬ್ಸ್ನ ಸೇರಿಸ್ಕೊಳತ್ತೈತಿ ಬೇಸಿಗೆ ಒಳಗೆ ಮೇನ್ ಏನಂದ್ರೆ ತಂಪನ ಬೇಕಲ್ರಿ ಸೊ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸ್ಕೋಬೇಕಾಗ್ತತಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಐಸ್ ಕ್ಯೂಬ್ಸ್ನ ಸೇರಿಸ್ಕೊರಿ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಅಂತೂ ಬೇಸಿಗೆ ಟೈಮ್ನಾಗ ನಮ್ಮ ಆರೋಗ್ಯಕ್ಕೆ ಅಗದಿ ಚಲೋ ಅಂತ ಹೇಳ್ಬೋದ್ರಿ ಸುಮ್ಮನೆ ಐಸ್ ಕ್ರೀಮ್ ಅದು ಇದು ತಿನ್ನೋದಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿರುವಂತಹ ಇಂಥ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು ಅರ್ಧ ಕಲ್ಲಂಗಡಿ ಹಣ್ಣಿನ ಹೋಳೊಳಗೆ ಎರಡು ಗ್ಲಾಸ್ಗಿಂತ ಹೆಚ್ಚು ಜ್ಯೂಸ್ ರೆಡಿ ಆಗೈತೆ ನೋಡ್ರಿ ಇಷ್ಟೇ ನೋಡ್ರಿ ಸರಳ ಐತಿ ಅಗ್ದಿ ಸುಲಭವಾಗಿ ಆರಾಮಾಗಿ ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಇವತ್ತಿನ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಅಂತ ನಮಸ್ಕಾರ